ನಮಸ್ಕಾರ ಬಸ್ಸು, ಹೇಗಿದ್ರೆ ಎಲ್ಲರೂ? ನಾನಂತೂ ಸಖತ್ ಆಗಿದ್ದೀನಿ. ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ರೀಲ್ಸ್ ನ ನೋಡ್ಕೊಂಡು ಟೈಮ್ ನ ತುಂಬಾನೇ ಟೈಮ್ ನ ವೇಸ್ಟ್ ಮಾಡ್ಕೋತಾ ಇರ್ತಾರೆ. ಬಟ್ ನಿಮ್ಗಲ್ಲಿ ಯಾವ್ದೇ ರೀತಿಯಾದ ಅರ್ನಿಂಗ್ ಕೂಡ ಆಗ್ತಾ ಇರಲ್ಲ. ಮತ್ತೆ ತುಂಬಾ ಜನ ನೋಡ್ಬೋದು, ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಅಂದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಲ್ಲಿ ನಿಮ್ದು ಯಾವ್ದೇ ರೀತಿಯಾಗಿ ಇರುವಂತಹ ಇನ್ಸ್ಟಾಗ್ರಾಮ್ ನಿಮ್ಗೆ ಅಮೌಂಟ್ ಕೂಡ ಕೊಡಲ್ಲ, ನಿಮ್ಗೆ ಯಾವ್ದೇ ರೀತಿಯಾಗಿ ಇರುವಂತಹ ಬೆನಿಫಿಟ್ ಕೂಡ ಅಲ್ಲಿ ಆಗಲ್ಲ. ಓಕೆ, ನಾನು ಹೇಳೋ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಏನಾದರೂ ರೀಲ್ಸ್ ನ ಮಾಡ್ತಿದ್ರೆ, ಅಂದ್ರೆ ರೀಲ್ಸ್ ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರೆ, ಅಲ್ಲಿ ನಿಮ್ಗೆ ಅರ್ನಿಂಗ್ ಆಗುತ್ತೆ, ಮತ್ತೆ ತುಂಬಾನೇ ಜಾಸ್ತಿ ಅಮೌಂಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನೀವು ಎಂಟರ್ಟೈನ್ಮೆಂಟ್ ಗೋಸ್ಕರ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ರೀಲ್ಸ್ ನ ನೋಡ್ತೀರಾ, ಅದೇ ರೀತಿ ನಾನು ಹೇಳೋ ಒಂದು ಆ್ಯಪ್ ಅಲ್ಲಿ ರೀಲ್ಸ್ ನ ನೋಡಿದ್ರೆ ನಿಮ್ಗೆ ವಿತ್ ಅರ್ನಿಂಗ್ ಆಗುತ್ತೆ. ಈಸಿಯಾಗಿ ನೀವು ಪ್ರತಿದಿನ ಬರೀ ಕಾಮನ್ ಆಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಒಂದು 1 ಗಂಟೆ 2 ಗಂಟೆ ರೀಲ್ಸ್ ನ ನೋಡ್ತಾ ಇರ್ತಾರ, ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿರುವಂತಹ ಅಮೌಂಟ್ ಕೂಡ ಬರಲ್ಲ. ನಾನು ಹೇಳೋ ಒಂದು ಅಪ್ಲಿಕೇಶನ್ ಅಲ್ಲಿ ನೋಡ್ಬೋದು, ನೀವು ಕಾಮನ್ ಆಗಿ 1 ಗಂಟೆ ರೀಲ್ಸ್ ನೋಡಿದ್ರೆ ಆರಾಮಾಗಿ ನೀವು 20-30 ರೂಪಾಯಿ ಮಾಡ್ಕೋಬಹುದು. ನೋಡ್ಬೋದು, ಒಂದು ದಿನಕ್ಕೆ 20-30 ಬರೀ ರೀಲ್ಸ್ ನೋಡೋದ್ರಿಂದ ಬಂದ್ರೆ ತಿಂಗಳಿಗೆ 600-700 ಈ ರೀತಿಯಾಗಿ ಆರಾಮಾಗಿ, ಅಂದ್ರೆ ನಿಮ್ ಮೊಬೈಲ್ ರೀಚಾರ್ಜ್ ನೀವು ಆರಾಮಾಗಿ ಬರೀ ರೀಲ್ಸ್ ನೋಡ್ತಾನೆ ತೆಗಿಬಹುದು. ಓಕೆ ಸ್ನೇಹಿತರೆ, ಮತ್ತೆ ರೀಲ್ಸ್ ಅಪ್ಲೋಡ್ ಮಾಡೋದ್ರಿಂದ ಯಾವ ರೀತಿ ಅಮೌಂಟ್ ಬರುತ್ತೆ, ಏನೆಲ್ಲ ರೂಲ್ಸ್ ಇದೆ, ಮತ್ತೆ ಯಾವೆಲ್ಲ ಕ್ರಿಟೇರಿಯಾ ನೀವು ಫಾಲೋ ಮಾಡಬೇಕು, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಆಯ್ತಾ ಲೈಕು, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಅಪ್ಲಿಕೇಶನ್ ಯಾವುದು, ಯಾವ ರೀತಿ ವರ್ಕ್ ಆಗುತ್ತೆ, ಏನೆಲ್ಲ ಕ್ರೈಟೀರಿಯಾ ಇದೆ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ಇವಾಗ ಪಕ್ಕದಲ್ಲಿ ನನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದೇ ರೀತಿ ನೀವು ಕೂಡ ಫಾಲೋ ಮಾಡಬಹುದು. ಓಕೆ, ಇವಾಗ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಸರ್ಚ್ ಅಲ್ಲಿ ಹಿಪ್ಪಿ ಅಂತ ಸರ್ಚ್ ಮಾಡಿ, HIPI ಹಿಪ್ಪಿ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ತೋರಿಸುತ್ತೆ. ನಾನು ಇವಾಗ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಇವಾಗ ಅಪ್ಲಿಕೇಶನ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ಇನ್ಸ್ಟಾಲ್ ಅಂತ ಇರುತ್ತೆ, ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಾನು ಇವಾಗ ಡೈರೆಕ್ಟ್ ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಟ್ಟ ಮೇಲೆ ನೋಡಬಹುದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಒಂದು ಈಸಿಯಾಗಿ ಅಂದ್ರೆ ರೀಲ್ಸ್ ನ ನೋಡ್ತಾ ಕೂಡ ಅರ್ನಿಂಗ್ ನ ಮಾಡಬಹುದು. ಓಕೆ, ತೋರಿಸ್ತೀನಿ ನೋಡಬಹುದು ನೀವು ಇಲ್ಲಿ. ಓಕೆ, ನೋಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ನೀವು ರೀಲ್ಸ್ ನ ನೋಡ್ತಿರ್ತೀರಾ, ಅದೇ ರೀತಿ ರೀಲ್ಸ್ ಕೂಡ ಇಲ್ಲಿ ತೋರಿಸುತ್ತೆ. ಓಕೆ, ನೀವು ರೀಲ್ಸ್ ನ ನೋಡ್ಬೇಕಾದ್ರೆ ಈ ರೀತಿ ಒಂದು ಸ್ಕ್ರಾಚ್ ಕಾರ್ಡ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಇದನ್ನ ಸ್ಕ್ರಾಚ್ ಮಾಡ್ಬೇಕಾಗುತ್ತೆ. ನೋಡಬಹುದು ಈ ರೀತಿ ಫಿಂಗರ್ ಇಂದ ನೀವು ಈ ರೀತಿ ಸ್ಕ್ರಾಚ್ ನ ಮಾಡಿದ್ರೆ ನೋಡಬಹುದು ಇಲ್ಲಿ 2000 ಕಾಯಿನ್ ಕೂಡ ನನಗೆ ಬಂತು. ಈ 2000 ಕಾಯಿನ್ ಅಂದ್ರೆ 1000 ಕಾಯಿನ್ಗೆ 1 ರೂಪಾಯಿ ಅಂತ ಅರ್ಥ. ಅಂದ್ರೆ 2000 ಕಾಯಿನ್ ಅಂದ್ರೆ 2 ರೂಪಾಯಿ. ಬರೀ ನಾನು 30 ಸೆಕೆಂಡ್ ರೀಲ್ಸ್ ನ ನೋಡಿದ್ರಿಂದ ನನಗೆ ಇವಾಗ 2 ರೂಪಾಯಿ ಬಂತು. ಕಾಮನ್ ಆಗಿ ನೀವು ಅಲ್ಲ 1 ಗಂಟೆ 1 ಗಂಟೆ ಎಲ್ಲ ರೀಲ್ಸ್ ನ ನೋಡ್ತಾ ಇರ್ತೀರ, ಆರಾಮಾಗಿ ಕೂಡ ನೀವು ಪ್ರತಿದಿನ 20-30, ಅಂದ್ರೆ ನೀವು ಏನಾದರೂ ಜಾಸ್ತಿ ರೀಲ್ಸ್ ನ ನೋಡ್ತಾ ಇದ್ರೆ ತುಂಬಾನೇ ಅರ್ನಿಂಗ್ ನ ಮಾಡಬಹುದು. ಮತ್ತೆ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಯಾವ ರೀತಿ ಅರ್ನಿಂಗ್ ನ ಮಾಡಬಹುದು ಅಂತ ಕೂಡ ತೋರಿಸ್ತೀನಿ. ನೋಡಬಹುದು ನೀವು ಇಲ್ಲಿ, ಇದರಿಂದ ಕೂಡ ತುಂಬಾನೇ ಜಾಸ್ತಿ ಅರ್ನಿಂಗ್ ನ ಆಗುತ್ತೆ. ಅಂದ್ರೆ ರೀಲ್ಸ್ ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ತುಂಬಾನೇ ಅರ್ನಿಂಗ್ ಆಗುತ್ತೆ. ಅದಕ್ಕೆ ಸ್ವಲ್ಪ ರೂಲ್ಸ್ ಇದೆ. ಏನಪ್ಪ ರೂಲ್ಸ್ ಅಂತಂದ್ರೆ, ಇವಾಗ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ನ ಮಾಡಿ. ಸ್ಕ್ರಾಲ್ ಮಾಡಿದ ತಕ್ಷಣ ನೋಡಬಹುದು ಇಲ್ಲಿ ಕ್ರಿಯೇಟರ್ ಸೆಲೆಕ್ಟ್ ಪ್ರೋಗ್ರಾಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೋಡಬಹುದು ಸ್ವಲ್ಪ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದೇ ತರ ನೀವು ಫಾಲೋ ಮಾಡಿದ್ರೆ ನಿಮಗೂ ಕೂಡ ಈಸಿಯಾಗಿ ಅರ್ನಿಂಗ್ ನ ಆಗುತ್ತೆ. ಓಕೆ, ನೀವು ಇಲ್ಲಿ ನೋಡಬಹುದು ನಿಮ್ಗೆ 18 ವಯಸ್ಸ ಮೇಲ್ಪಟ್ಟಾಗಿ ವಯಸ್ಸಾಗಿರ್ಬೇಕಾಗುತ್ತೆ. ಮತ್ತೆ ಎರಡನೇದು ಬಂದ್ಬಿಟ್ಟು ಮೊದಲು ಇಲ್ಲಿ 1000 ಫಾಲೋವರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಅರ್ನಿಂಗ್ ಆಗ್ತಾ ಇತ್ತು. ಇವಾಗ ಅಪ್ಲಿಕೇಶನ್ ಅವರು ಸ್ವಲ್ಪ ಫಾಲೋವರ್ಸ್ ಕೂಡ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಅರ್ನಿಂಗ್ ಆಗ್ಬೇಕಪ್ಪ ಅಂತಂದ್ರೆ, ರೀಲ್ಸ್ ನ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಅರ್ನಿಂಗ್ ಆಗ್ಬೇಕಪ್ಪ ಅಂತಂದ್ರೆ, ನಿಮ್ಮ ಪ್ರೊಫೈಲ್ ಅಲ್ಲಿ 2500 ಫಾಲೋವರ್ಸ್ ಕೂಡ ಕಂಪ್ಲೀಟ್ ಆಗ್ಬೇಕಾಗುತ್ತೆ. ಮತ್ತೆ ಮೊದಲು ಇಲ್ಲಿ ವ್ಯೂಸ್ 50,000 ಕೊಟ್ಟಿದ್ರು, ಇವಾಗ ನೀವು ಯಾವ್ದೆಲ್ಲ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರ ಟೋಟಲ್ ವಿಡಿಯೋಸ್ ಎಲ್ಲ ಕ್ಯಾಲ್ಕುಲೇಟ್ ಆಗಿ 1 ಲಕ್ಷ ವ್ಯೂಸ್ ಕೂಡ ಬರ್ಬೇಕಾಗುತ್ತೆ. 1 ಲಕ್ಷ ಏನಾದ್ರೂ ವ್ಯೂಸ್ ಬಂದ್ರೆ ನಿಮ್ಗೆ ಮಾನಿಟೈಸೇಷನ್ ಗೆ ಎಲಿಜಿಬಲ್ ಆಗ್ತೀರ. ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡೋದ್ರಿಂದ ಈಸಿಯಾಗಿ ಕೂಡ ಅರ್ನಿಂಗ್ ನ ಮಾಡಬಹುದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಮತ್ತೆ ವಿಡಿಯೋ ಕೂಡ ಜಾಸ್ತಿ ವೈರಲ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೇ ರೀತಿಯಾದಂತ ವಿಡಿಯೋ ಕೂಡ ಜಲ್ದಿ ವೈರಲ್ ಆಗಲ್ಲ. ಇಲ್ಲಿ ನೋಡಬಹುದು ನಾನು ವಿಡಿಯೋ 7000 ಹೋಗಿದೆ, 9000, 7000, 8000, ಈ ರೀತಿಯಾಗಿ ಈಸಿಯಾಗಿ ಕೂಡ ವಿಡಿಯೋಸ್ ಎಲ್ಲ ವೈರಲ್ ಆಗುತ್ತೆ. ಒಂದು ಬೆಸ್ಟ್ ಆಪ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ವಿಡಿಯೋ ನೋಡ್ತಾ ಇರೋರೆಲ್ಲ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.